ರಾಜಧಾನಿಯ ಎಲ್ಲ ಮತ ಎಣಿಕೆ ಕೇಂದ್ರಗಳಲ್ಲೂ ನನ್ನ ಸಹೋದ್ಯೋಗಿಗಳು ವರದಿಗಾರರು ಉಪಸ್ಥಿತರಿದ್ದಾರೆ ಅವರು ಅಲ್ಲಿಂದ ಕೊಡ್ತಿರುವಂತ ಲೈವ್ ರಿಪೋರ್ಟ್ ನೋಡೋಣ ಇನ್ನೇನು ಕೆಲವೇ ನಿಮಿಷದಲ್ಲಿ ಯಾವಾಗ ಮತದಾನ ಮತ ಎಣಿಕೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಆಗ ಆ ಸೆಂಟರ್ ಗಳಿಂದಲೇ ಲೈವ್ ರಿಪೋರ್ಟ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ಸ್ ಸದ್ಯಕ್ಕೆ ಬೆಂಗಳೂರು ಕೇಂದ್ರಗಳಲ್ಲಿರುವ ರಿಪೋರ್ಟರ್ಸ್ ಗಳ ಸಂಖ್ಯೆ ನೀವು ಗಮನಿಸುತ್ತಿದ್ದೀರಿ ಇದರಲ್ಲೇ ಗೊತ್ತಾಗುತ್ತೆ ನ್ಯೂಸ್ 18 ನಲ್ಲಿ ಎಷ್ಟರ ಮಟ್ಟಿಗೆ ನಿಖರ ಮಾಹಿತಿಯನ್ನ ಕಲೆ ಹಾಕುವ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಹೇಳಿ ಬೇರೆ ಎಲ್ಲೋ ಫಾಸ್ಟ್ ಫಾಸ್ಟ್ ಆಗಿ ಎಲ್ಲರಿಗಿಂತ ಮುಂಚೆ ಕೊಡಬೇಕು ಅನ್ನೋ ದಾವಂತ ಅಲ್ಲ ಬದಲಾಗಿ ಎಲ್ಲರಿಗಿಂತ ನಿಖರವಾದ ಅಕ್ಯುರೇಟ್ ಆದ ಫಲಿತಾಂಶವನ್ನ ಮತದಾರರಿಗೆ ತಲುಪಿಸುವ ಪ್ರಯತ್ನವನ್ನ ನ್ಯೂಸ್ 18 ಮಾಡ್ತಾ ಇದೆ ನನ್ನ ಕಲೀಗ್ಸ್ ಆದ ಹಂಸ ಮತ್ತೆ ಗೀತಾ ಒಬ್ಬರು ಬಿಎಂಎಸ್ ಕಾಲೇಜಿನಲ್ಲಿ ಮತ್ತೊಬ್ಬರು ಎಸ್ಎಸ್ಎಂಆರ್ವಿ ಒಬ್ಬರು ಬಸವನಗುಡಿ ಮತ್ತೊಬ್ಬರು ಜಯನಗರ ಎರಡೂನು ಪ್ರಮುಖ ಮತ ಎಣಿಕೆ ಕೇಂದ್ರಗಳು ರಾಜಧಾನಿಯಲ್ಲಿ ಇರುವಂತದ್ದು ನಾಲ್ಕು ಆ ನಾಲ್ಕರಲ್ಲಿ ಈ ಎರಡು ಕೇಂದ್ರಗಳಲ್ಲಿ ಇರುವಂತ ಪರಿಸ್ಥಿತಿ ಸದ್ಯದ ಬೆಳವಣಿಗೆಗಳು ಅಲ್ಲಿ ಏನಾಗ್ತಿದೆ ಮೊದಲನೇದಾಗಿ ಹಂಸ ಅವರ ವರದಿ ನೋಡೋಣ ನಿಖಿಲ್ ಇನ್ನೇನು ಕೆಲ ಹೊತ್ತಿನಲ್ಲೇನೆ ಒಂದು ಅಂಚೆ ಮತ ಎಣಿಕೆ ಆರಂಭವಾಗುತ್ತೆ ಸೊ ಅದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಈಗ ಬಿಎಂಎಸ್ ವುಮೆನ್ ಕಾಲೇಜಲ್ಲಿ ಮಾಡ್ಕೊಳ್ಳಲಾಗಿದೆ ಈಗ ನೋಡ್ತಿರಬಹುದು ಅಂದ್ರೆ ಮತ ಎಣಿಕೆಗೆ ಎಲ್ಲರೂ ಕೂಡ ಒಳಗಡೆ ಹೋಗ್ತಿರುವಂತದ್ದು ಹೋಗುವವರು ಮೊಬೈಲ್ ಫೋನ್ ಅನ್ನು ತೆಗೆದುಕೊಂಡು ಹೋಗೋ ಹಾಗಿಲ್ಲ ಸೊ ಹೀಗಾಗಿ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಇದೆ ಅದನ್ನೆಲ್ಲ ಕೂಡ ಫಾಲೋ ಮಾಡ್ತಿದ್ದಾರೆ ಸೊ ಈಗ ನಾವು ನೋಡೋದಾದ್ರೆ 7 ಗಂಟೆಗೆ ಅಂಚೆ ಮತ ಎಣಿಕೆ ಆರಂಭವಾಗುತ್ತೆ ಇಲ್ಲಿ ನಾವು ಪ್ರಮುಖವಾಗಿ ನೋಡೋದಾದ್ರೆ 7 ಕಾನ್ಸ್ಟಿಟ್ಯೂನ್ಸಿಗಳಿದ್ದಾವೆ ಸೊ ಈ 7 ಕಾನ್ಸ್ಟಿಟ್ಯೂನ್ಸಿಗಳಿಂದ ಸುಮಾರು 4589 ಅಂಚೆ ಮತ ಎಣಿಕೆಗಳು ಹೀಗಾಗಿ ಇನ್ನೇನು ಕೇವಲ ಈಗ 7 ಗಂಟೆ ಆಗಿದೆ ಹೀಗಾಗಿ ಅದು ಶುರುವಾಗುತ್ತೆ ಅದಾದಂತಹ ಬಳಿಕ ಇಲ್ಲಿ ಒಂದು ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡ್ತಾರೆ ಅಂದ್ರೆ 7:45 ಕ್ಕೆ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡ್ತಾರೆ ಅದಾದ್ಮೇಲೆ ಇವಿಎಂ ನ ಮತ ಎಣಿಕೆ ಆರಂಭವಾಗುತ್ತೆ ಈಗಾಗಲೇ ನೋಡೋದಾದ್ರೆ ಎಲ್ಲಾ 7 ಕಾನ್ಸ್ಟಿಟ್ಯೂನ್ಸಿಗೂ ಅಂದ್ರೆ 6 ಕಾನ್ಸ್ಟಿಟ್ಯೂನ್ಸಿಗಳಿಗೂ 16 ಟೇಬಲ್ ಗಳಿದಾವೆ 14 ಟೇಬಲ್ ಗಳಲ್ಲಿ 2 ಟೇಬಲ್ ಪೋಸ್ಟಲ್ ಗೆ ಮತ್ತೆ ಉಳಿದಂತಹ 12 ಟೇಬಲ್ ಗಳು ಒಂದು ಇವಿಎಂ ಮತ ಎಣಿಕೆಗೆ ಮಾಡಲಾಗುತ್ತೆ ಇನ್ನು ರಾಜಶೇಖರ್ ನೋಡೋದಾದ್ರೆ ಆ ಒಂದು ಪೋಸ್ಟಲ್ ಟೇಬಲ್ ಎಕ್ಸ್ಟ್ರಾ ಇದೆ ಸೊ ಹೀಗಾಗಿ ಇದರದ್ದು 17 ಒಂದು ಟೇಬಲ್ ಗಳಲ್ಲಿ ಈ ಒಂದು ಮತ ಎಣಿಕೆಯನ್ನ ಮಾಡಲಾಗುತ್ತೆ ಈಗಾಗಲೇ ನೋಡ್ತಿರಬಹುದು ಬಿಎಂಎಸ್ ಕಾಲೇಜ್ನ ಸುತ್ತಮುತ್ತಲೂ ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನ ಮಾಡಲಾಗಿದೆ ಒಳಗಡೆ ಕೇವಲ ಏಜೆಂಟ್ ಗಳಿಗೆ ಮಾತ್ರ ಅಲೋ ಇದೆ ಅದನ್ನ ಬಿಟ್ರೆ ಕಾರ್ಯಕರ್ತರು ಬೇರೆ ಯಾರಿಗೂ ಕೂಡ ಅಲೋ ಇಲ್ಲ ಅವರೆಲ್ಲರೂ ಕೂಡ ಮತೆಣಿಕೆ ಕೇಂದ್ರ ಅದರಿಂದ ಹೊರಗಡೆನೆ ಇರಬೇಕು ಹೀಗಾಗಿ ಯಾರನ್ನು ಕೂಡ ಒಳಗಡೆ ಬೀಳ್ತಿಲ್ಲ ಈಗಾಗಲೇ ಆರ್ಒ ಎಲ್ಲರೂ ಕೂಡ ಬಂದು ಇನ್ನೇನು ಸ್ವಲ್ಪ ಕ್ಷಣದಲ್ಲೇನೆ ಆಗಲಿದೆ ನಿಖಿಲ್ ರೈಟ್ ಥ್ಯಾಂಕ್ ಯು ಹಂಸ ಗೀತಾ ಇದ್ದಾರೆ ಎಸ್ಎಸ್ಎಂಆರ್ವಿ ಜಯನಗರದಲ್ಲಿ ಮತ್ತೊಂದು ಪ್ರಮುಖ ಮತ ಎಣಿಕೆ ಕೇಂದ್ರ ಗೀತಾ ಏನಾಗ್ತಿದೆ ನಿಮ್ ಸುತ್ತಮುತ್ತ ಓಕೆ ಸದ್ಯದ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಈಗಷ್ಟೇ ಎಲ್ಲರೂ ಕೂಡ ಮತ ಎಣಿಕೆಗೆ ಎಲ್ಲಾ ರೀತಿಯ ತಯಾರಿಯನ್ನ ಕೂಡ ಮಾಡ್ಕೊಳ್ತಿದ್ದಾರೆ ಅಂಡ್ ನಾನಿರುವಂತಹ ಈ ಒಂದು ಕ್ಷೇತ್ರದಲ್ಲಿ 7 ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ಬಸವನಗುಡಿ ಜಯನಗರ ವಿಜಯನಗರ ಬೊಮ್ಮನಹಳ್ಳಿ ಬಿಟಿಎಂ ಈ ಒಂದು ಕ್ಷೇತ್ರಗಳಲ್ಲಿ ಏನು ಮತದಾನ ಮಾಡ್ತು ಅಭ್ಯರ್ಥಿಗಳ ಒಂದು ಭವಿಷ್ಯ ನಿರ್ಧಾರ ಆಗಿದೆ ನಾವು ಸುತ್ತಲೂ ಗಮನಿಸ್ತಾ ಇದ್ದೀವಿ ನಿಖಿಲ್ ಸೊ ಎಲ್ಲರೂ ಕೂಡ ಸಾಲಾಗಿ ನಿಂತಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಳಗಡೆ ಒಂದು ಪ್ರವೇಶವನ್ನ ನೀಡಲಾಗ್ತಾ ಇದೆ ಇನ್ನು ಅರೆಸೇನಾ ತುಕಡಿಗಳನ್ನ ಕೂಡ ಮತ ಎಣಿಕೆಯ ಈ ಒಂದು ಸೆಂಟರ್ ಏನಿದೆ ಸುತ್ತಮುತ್ತ ಬಿಗಿ ಭದ್ರತೆಗೆ ಆಯೋಜನೆಯನ್ನ ಕೂಡ ಮಾಡಲಾಗ್ತಿದೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ನೀಡಲಾಗಿದೆ ಇನ್ನು ಅಭ್ಯರ್ಥಿಗಳು ಬರೋದಕ್ಕೆ ಅನ್ನುವಂತಹ ಬರ್ತಾರೆ ಬಂದು ಒಂದು ಸಂಭ್ರಮವನ್ನ ಆಚರಿಸ್ತಾರೆ ಅನ್ನುವಂತಹ ಸಲುವಾಗಿ ಸುಮಾರು 100 ಕಿಲೋಮೀಟರ್ ಅಂತರದವರೆಗೂ ಕೂಡ ಒಂದು ಬ್ಯಾರಿಕೇಡ್ ಗಳನ್ನ ಹಾಕಲಾಗಿದೆ ಸೊ ಈ ಒಂದು ಸಂದರ್ಭದಲ್ಲಿ ಈ ಒಂದು ಮಾರ್ಗದಲ್ಲಿ ಯಾವುದೇ ಒಂದು ವಾಹನ ಸಂಚಾರವನ್ನ ಕೂಡ ನಿಷೇಧ ಮಾಡಲಾಗಿದೆ ಇನ್ನು ಬಸ್ ಗಳಿಗೂ ಕೂಡ ಬದಲಿ ಮಾರ್ಗವನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಒಟ್ಟಾರೆ ಹೇಳೋದಾದ್ರೆ ಈ ಒಂದು ಜಯನಗರ ಕ್ಷೇತ್ರ ಬಸವನಗುಡಿ ಹಾಗೆ ಪದ್ಮನಾಭ ನಗರ ಕ್ಷೇತ್ರದ ಅಭ್ಯರ್ಥಿಗಳ ಒಂದು ಭವಿಷ್ಯ ಥ್ಯಾಂಕ್ ಯು ಗೀತಾ ಮತ್ತೊಮ್ಮೆ ಬರ್ತೀವಿ ನಿಮ್ಮ ಬಳಿ ಮತ್ತೊಂದು ಲೈವ್ ರಿಪೋರ್ಟ್ ಗಾಗಿ ಮುನಿರಾಜು ಕನೆಕ್ಟೆಡ್ ಇದ್ದಾರೆ ಸೇಂಟ್ ಜೋಸೆಫ್ ಅಲ್ಲಿ ಇರುವ ಮತ ಎಣಿಕೆ ಕೇಂದ್ರದ ಬಳಿಯಲ್ಲಿರುವ ಸಿದ್ಧತೆಯ ಒಂದಷ್ಟು ಅಪ್ಡೇಟ್ಸ್ ಜೊತೆಗೆ ಗುಡ್ ಮಾರ್ನಿಂಗ್ ಮುನಿರಾಜು ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ ಹಾಗೆ ಭದ್ರತಾ ವ್ಯವಸ್ಥೆ ಯಾವ ರೀತಿ ಇದೆ ಯಾವಾಗ ಶುರುವಾಗುತ್ತೆ ಯಾವ ರೀತಿ ಶುರುವಾಗುತ್ತೆ ಈ ಕೌಂಟಿಂಗ್ ಪ್ರಕ್ರಿಯೆ ವಿವರಿಸ್ತಾ ಹೋಗೋದಾದ್ರೆ
ಸ್ಮಿತಾ, ಇನ್ನು ಮತ ಎಣಿಕೆಗೆ ಇನ್ನು ಕೇವಲ ಒಂದು ಗಂಟೆ ಅಷ್ಟೇ ಬಾಕಿ ಇದೆ. ಈಗಾಗಲೇ ಏನು ಬೆಂಗಳೂರಿನ ಸೇಂಟ್ ಜೋಸೆಫ್ ಇಂಡಿಯನ್ ಸ್ಕೂಲ್ ಏನಿದೆ ಈ ಒಂದು ಶಾಲೆ ಆವರಣದಲ್ಲಿ ಈಗಾಗಲೇ ಮತ ಎಣಿಕೆಗೆ ಬೇಕಾದಂತಹ ಒಂದು ಎಲ್ಲ ಸಿದ್ಧತೆಗಳನ್ನ ಚುನಾವಣಾ ಆಯೋಗ ಈಗ ತಯಾರಿಗಳನ್ನು ಮಾಡಿಕೊಂಡಿರುವುದು. ಈಗ ನಾವೇನ್ ನೋಡ್ತಾ ಇದೀವಿ, ಈಗ ಚುನಾವಣಾ ಮತ ಎಣಿಕೆಗೆ ಬಂದಿರುವಂತಹ ಒಂದು ಅಧಿಕಾರಿ ಮತ್ತೆ ಸಿಬ್ಬಂದಿ ಏನಿದ್ದಾರೆ ಅವರನ್ನ ತಪಾಸಣೆ ಮಾಡಿ ಒಂದು ಮತ ಎಣಿಕೆ ಕೇಂದ್ರಕ್ಕೆ ಬಿಡುವಂತ ಕೆಲಸವನ್ನ ಪೊಲೀಸರು ಮತ್ತೆ ಕೇಂದ್ರ ಬಿಎಸ್ಎಫ್ ಪೊಲೀಸರು ಮಾಡ್ತಾ ಇರುವುದು. ಈಗ ನೋಡ್ತಾ ಇದೀವಿ ಏನು ಪ್ರತಿಯೊಬ್ಬರು ಮೊಬೈಲ್ ಫೋನ್ಗಳನ್ನ ವಶಕ್ಕೆ ಪಡ್ಕೊಂಡು ನಂತರ ಅವರ ಬಳಿ ಇರುವಂತಹ ಒಂದು ಬೇರೆ ಬೇರೆ ಪೇಪರ್ಸ್ ಇರಬಹುದು, ಸಣ್ಣ ಪುಟ್ಟ ಕಾಗದಗಳನ್ನು ಸಹ ಎಲ್ಲವನ್ನು ಸಹ ತಮ್ಮ ವಶಕ್ಕೆ ಪಡ್ಕೊಂಡು ನಂತರ ಅವರನ್ನ ಮತ ಎಣಿಕೆ ಕೇಂದ್ರಕ್ಕೆ ಬಿಡ್ತಾ ಇದಾರೆ. ಮತ್ತೆ ಈ ಒಂದು ಮತ ಎಣಿಕೆ ಕೇಂದ್ರ ಏನಿದೆ ಇಲ್ಲಿ ಸುಮಾರು 7 ವಿಧಾನಸಭಾ ಕ್ಷೇತ್ರಗಳ ಒಂದು ಮತ ಎಣಿಕೆ ಮಾಡೋದಕ್ಕೆ ಒಂದು ಚುನಾವಣಾ ಆಯೋಗ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಮತ್ತೆ ಮತ ಎಣಿಕೆ ಕೇಂದ್ರದ ಸುತ್ತಲೂ ಸಹ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೈಗೊಂಡಿರುವುದು. ಸುಮಾರು ಒಂದು 506 ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದರೆ ಇಬ್ಬರು ಡಿಸಿಪಿಗಳು ಈ ಒಂದು ಮತ ಎಣಿಕೆ ಕೇಂದ್ರದ ಒಂದು ಬಂದೋಬಸ್ತ್ ಅನ್ನು ವಹಿಸಿಕೊಂಡಿರುವುದು. ಈಗ ಏನ್ ನೋಡ್ತಾ ಇದೀವಿ ಸುಮಾರು ಇಲ್ಲಿ ಮತ ಎಣಿಕೆಗೆ ಬರುವಂತಹ ಒಂದು ಪ್ರತಿಯೊಬ್ಬ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಏನಿದ್ರೆ ಈಗಾಗಲೇ ಎಲ್ಲರೂ ಸಹ ಈಗಾಗಲೇ ಈ ಒಂದು ಕೌಂಟರ್ ಏನು ಮತ ಎಣಿಕೆ ಕೇಂದ್ರದ ಬಳಿ ಬಂದಿದ್ದಾರೆ. ಎಲ್ಲರನ್ನೂ ಸಹ ತಪಾಸಣೆ ಮಾಡಿ ಅವರ ಬಳಿ ಇರುವಂತಹ ಮೊಬೈಲ್ ಫೋನ್ಸ್ ಮತ್ತೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಏನಿದೆ ಎಲ್ಲವನ್ನು ಸಹ ವಶಕ್ಕೆ ಪಡ್ಕೊಂಡು ನಂತರ ಒಳಗಡೆ ಬಿಡುವಂತ ಕೆಲಸವನ್ನ ಅಧಿಕಾರಿಗಳು ಬಿಡ್ತಾ ಇರುತ್ತದೆ. ಮತ್ತೆ ಈ ಒಂದು ಕಟ್ಟಡದಲ್ಲಿ ಏನು ನಾಲ್ಕು ಅಂತಸ್ತಿನ ಕಟ್ಟಡ ಇದು. ಈ ಪ್ರತಿಯೊಂದು ಕಟ್ಟಡದಲ್ಲಿ ಸುಮಾರು 2 ವಿಧಾನಸಭಾ ಕ್ಷೇತ್ರದ ಒಂದು ಮತ ಎಣಿಕೆಗೆ ಬೇಕಾದಂತ ಒಂದು ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಸೊ 7 ವಿಧಾನಸಭಾ ಕ್ಷೇತ್ರಕ್ಕೆ ಒಂದು 4 ಅಂತಸ್ತಿನ ಒಂದು ಎರಡೆರಡು ಕೋಣೆ ಕಟ್ಟಡ ಒಂದು ರೂಮ್ ನಲ್ಲಿ ಒಂದು ವ್ಯವಸ್ಥೆ ಮಾಡಿರುತ್ತದೆ. ಮತ್ತೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 26-30 ಸುತ್ತುಗಳನ್ನ ಮತ ಎಣಿಕೆ ಮಾಡೋದಕ್ಕೆ ಒಂದು ವ್ಯವಸ್ಥೆ ರೌಂಡ್ಸ್ ಅನ್ನ ತಯಾರು ಮಾಡಿಕೊಂಡಿದ್ದಾರೆ. ಮತ್ತೆ ಒಂದು ರೌಂಡ್ ನಲ್ಲಿ 18-20 ಟೇಬಲ್ ವ್ಯವಸ್ಥೆಯನ್ನ ಮಾಡಿಕೊಂಡು ಇಲ್ಲಿ ಮತ ಎಣಿಕೆಗೆ ಬೇಕಾದ ಒಂದು ಸಿದ್ಧತೆಗಳನ್ನ ಚುನಾವಣಾ ಆಯೋಗ ಮಾಡಿಕೊಂಡಿದೆ. ಇನ್ನೇನು 8 ಗಂಟೆಗೆ ಸರಿಯಾಗಿ ಮತ ಎಣಿಕೆ ಆರಂಭ ಆಗುತ್ತೆ. ಮೊದಲಿಗೆ ಅಂಚೆ ಮತಗಳನ್ನ ಎಣಿಕೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಏನು 8 ಗಂಟೆಯಿಂದ 8:30 ಅಂಚೆ ಮತಗಳನ್ನ ಎಣಿಕೆ ಮಾಡ್ತಾರೆ. ಆ ನಂತರ ಇವಿಎಂ ನಲ್ಲಿರುವಂತಹ ಮತಗಳನ್ನ ಎಣಿಕೆ ಮಾಡೋದಕ್ಕೆ ಈಗ ಚುನಾವಣಾ ಅಧಿಕಾರಿಗಳು ನಿರ್ಧಾರ ಮಾಡಿರುವಂತದ್ದು. ಮತ್ತೆ ಈಗಾಗಲೇ ಏನು ಜಿಲ್ಲಾ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಮತ್ತೆ ಚುನಾವಣಾ ಅಧಿಕಾರಿಯೂ ಆದಂತಹ ದಯಾನಂದ್ ಅವರು ಸಹ ಈ ಬಗ್ಗೆ ಒಂದು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. 8 ಗಂಟೆಗೆ ಮೊದಲಿಗೆ ಅಂಚೆ ಮತವನ್ನ ಎಣಿಕೆ ಮಾಡಿದರೆ ನಂತರ 8:30 ಇವಿಎಂ ಮತಗಳನ್ನ ಎಣಿಕೆ ಮಾಡೋದಕ್ಕೆ ತಯಾರಿಗಳನ್ನು ಮಾಡಿಕೊಂಡಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 18-20 ಟೇಬಲ್ ವ್ಯವಸ್ಥೆಗಳನ್ನ ಮಾಡಿಕೊಂಡು ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನ ಆಯೋಗ ಮಾಡಿಕೊಂಡಿರುವಂತದ್ದು. ಇನ್ನೇನು 8 ಗಂಟೆ ಸುಮಾರಿಗೆ ಸರಿಯಾಗಿ ಒಂದು ಮತ ಎಣಿಕೆ ಈ ಒಂದು ಸೇಂಟ್ ಜೋಸೆಫ್ ಕಾಲೇಜ್ ನಲ್ಲಿ ಆರಂಭ ಆಗುತ್ತೆ. ಸ್ಮಿತಾ, ಥ್ಯಾಂಕ್ ಯು ಮುನಿರಾಜು.